ಜಮೀರ್ ಅವರ ಮುಸ್ಲಿಂ ಸ್ಪೀಕರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೆಂಡಕಾರ್ತಾ ಇದ್ದಾರೆ. ವಿಷಯ ಇಷ್ಟೇನೆ ನೋಡಿ, ಮೊದಲೆಲ್ಲ ಹಿಂದೂ ಮುಸ್ಲಿಂ ಅಂತ ಮಾತಾಡ್ತಾ ಇದ್ರು, ಈಗ ನಾವು ಸ್ಪೀಕರ್ ಅವ್ರನ್ನೇ ಮುಸ್ಲಿಂ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಎಲ್ಲರೂ ಮುಸ್ಲಿಮರಿಗೆ ಅಲ್ಲಿ ಸಲಾಮ್ ಹೊಡ್ಕೊಂಡು ಕೂತಿರಬೇಕು ಸದನದಲ್ಲಿ. ಎಲ್ಲರೂ ಬಂದ ತಕ್ಷಣ ನಮಸ್ಕಾರ ಅನ್ಬೇಕು ಅವ್ರಿಗೆ. ಎಲ್ಲರೂ ಹೇಗಿಟ್ಟಿದ್ದೀವಿ ನೋಡಿ ಎನ್ನುವ ಅರ್ಥದ ಒಂದು ಹೇಳಿಕೆ ಇತ್ತಲ್ಲ ಜಮೀರ್ ಅಹಮದ್ ಖಾನ್ ಅವರದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೆಂಡಕಾರ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ಪೀಕರ್ ಸ್ಥಾನದಲ್ಲಿ ಯಾವ ಸಮುದಾಯದ ವ್ಯಕ್ತಿ ಇದ್ದಾರೆ, ಹಿಂದೂನ ಮುಸ್ಲಿಮ್ಮ ಕ್ರಿಶ್ಚಿಯನ್ನ ಅಂತ ಅಲ್ಲಪ್ಪ ಗೌರವ ಕೊಡ್ತಾ ಇರೋದು. ಸ್ಪೀಕರ್ ಸ್ಥಾನ ಕೊಡ್ತಾ ಇರತಕ್ಕಂಥ ಗೌರವ, ಅಲ್ಲಿ ಮುಸ್ಲಿಂ ಒಬ್ಬರನ್ನ ನಿಲ್ಲಿಸಿದ್ದೀರಾ ಅಂತ ಹೇಳಿ ಎಲ್ಲರೂ ತಲೆಬಾಗೋದಲ್ಲ, ಆ ಹುದ್ದೆ ಕೊಡ್ತಕ್ಕಂಥ ಗೌರವ ಅದು ಅಂತ ಬಿಜೆಪಿ ಮೊದಲಿಂದನೂ ಮಾತಾಡ್ತಾನೆ ಬರ್ತಾ ಇತ್ತು. ಇದೀಗ ಈ ಜಮೀರ್ ಅಹಮದ್ ಖಾನ್ ಅವ್ರನ್ನ ವಜಾ ಮಾಡಿಬಿಡಿ, ಸದನದಲ್ಲಿ ಇವ್ರು ಇರಬಾರ್ದು ಅಂಥೇಳಿ ಶಾಸಕರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸದನದ ಬಾವಿಗೆ ಇಳಿದು ಬಿಜೆಪಿ JDS ಸದಸ್ಯರು ಪ್ರತಿಭಟನೆ ಮಾಡಿದ್ದಾರೆ. ಗದ್ದಲದ ಮಧ್ಯೆ ಕೂಡ ಪ್ರಶ್ನೋತ್ತರಕ್ಕೆ ಅವಕಾಶವನ್ನು ಕಲ್ಪಿಸ್ತಾರೆ ಸ್ಪೀಕರ್ ಅವರು. ಸ್ಪೀಕರ್ ಮನವಿಗೂ ಕೂಡ ಬಿಜೆಪಿ ಸದಸ್ಯರು ಯಾರೂ ಕೂಡ ಸ್ಪಂದಿಸೋದೇ ಇಲ್ಲ, ಕೇಳೋದೇ ಇಲ್ಲ ಯಾರು ಕೂಡ. ಈ ಥರ ಇವ್ರು ಯಾಕೆ ಮಾತಾಡಿದ್ರು? ಜಮೀರ್ ಅಹಮದ್ ಖಾನ್ ಅವ್ರನ್ನ ಆಚೆ ಹಾಕಿ ಧರಣಿ ಮಧ್ಯೆ ಸ್ಟ್ಯಾಂಪ್ ಡ್ಯೂಟಿ ವಿಧೇಯಕವನ್ನು ಕೂಡ ಮಂಡನೆ ಮಾಡಲಾಗಿದೆ. ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆ, ಸ್ಪೀಕರ್ ಅವ್ರನ್ನ ಮುಸ್ಲಿಂ ಮಾಡಿಬಿಟ್ಟಿದ್ದೀವಿ ಅದಕ್ಕೆ ಮುಸ್ಲಿಮ್ಗೆ ಎಲ್ಲರೂ ಸಲಾಮ್ ಹೊಡ್ಕೊಂಡು ಕೂತಿರಬೇಕು ಸದನದಲ್ಲಿ ಅಂತ ಅರ್ಥ ಬರುವಂಥ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ JDS ನಾಯಕರ ಆಕ್ರೋಶ ಇದು. ಸ್ಪೀಕರ್ ಅವರ ಹುದ್ದೆ ಕೊಡ್ತಿರ್ತಕ್ಕಂಥ ಗೌರವ ವಿನಃ ಅದು ಮುಸ್ಲಿಮ್ಮ ಹಿಂದೂನ ಕ್ರಿಶ್ಚಿಯನ್ನ ಅಂತ ಅಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿ ಜೋರಾಗಿ ಮಾತಾಡ್ತಾ ಇದ್ದಾರೆ. ಏಕಾಏಕಿ ಒಂದು ಬೆಳಿಗ್ಗೆ ಬಂದು ಈ ರೀತಿ ಉತ್ತರ ಕರ್ನಾಟಕ ಮತ್ತು ಬರಗಾಲದ ಚರ್ಚೆ ಬೇಡುವ, ಅದರ ಆಸಕ್ತಿ ನಿಮಗೆ ಇಲ್ವಾ? ಕಂಪ್ಲೀಟ್ ಆಗಿಲ್ಲ 2000 ಅದು ಉತ್ತರ ಕೊಟ್ಟಿಲ್ಲ. ಬೆನಿಫಿಷಿಯರಿ ಪೇಮೆಂಟ್ ಕೊಟ್ಟರೆ ಅದು ಕಂಪ್ಲೀಟ್ ಮಾಡ್ತೀನಿ. ಕೊಡಕ್ ಸಾಧ್ಯ ಆಗ್ತಾ ಇಲ್ಲ. ಎಲ್ಲಿಂದ ತರ್ತಾರೆ? 23 ವರ್ಗೂ ಯಾರು ಮನೆ ಕೊಡಕ್ ಸಾಧ್ಯ ಆಗಿಲ್ಲ. ಪೆಂಡಿಂಗ್ ಇತ್ತು. ಈಗ ನಾನು ಮುಖ್ಯಮಂತ್ರಿ ಈ ಕ್ಯಾಬಿನೆಟ್ ತರ್ತಾ ಇದ್ದೀನಿ. ಬೆನಿಫಿಷಿಯರಿ ಕೊಡಕ್ ಸಾಧ್ಯ ಆಗಲ್ಲ. ಭರತ್ ಶೆಟ್ಟಿ ನಮ್ಮನ್ನ ಕೇಳಿದ್ರೆ ಪ್ರಶ್ನೆ ಸಂಖ್ಯೆ 169 ಭರತ್ ಶೆಟ್ಟಿ ವಿಶ್ವನಾಥ್ ಸರ್ ಬರ್ಲಿಲ್ಲ, ಶೆಟ್ಟಿ ಬರ್ಲಿಲ್ಲ, ಸುಬ್ಬರೆಡ್ಡಿ ಪ್ರಶ್ನ ಸಂಖ್ಯೆ ಯಾವುದೇ ಕಾರಣ 2001 ಸುಬ್ಬರೆಡ್ಡಿ ಬಿಟ್ಟು ವಜಾ ಮಾಡಬೇಕು ಸರ್ಕಾರ. ಕಾಂಗ್ರೆಸ್ ಅವ್ರು ಹೇಳ್ತಾರೆ ನಾವು ಸಂವಿಧಾನ ಕಾಪಾಡ್ತೀನಿ ಅಂತ. ಮಂತ್ರಿಗಳು ಉತ್ತರ ಡೀಟೇಲ್ಸ್ ಕೊಡೋಕ್ಕೆ ಪ್ರತಿನಿಧಿ ಶಿವು ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಈಗ ಒಂದು ಕಡೆ ಮುಸ್ಲಿಮರೊಬ್ಬರನ್ನ ನಾವು ಸ್ಪೀಕರ್ ಮಾಡಿಬಿಟ್ಟಿದ್ದೀವಿ ಅದಕ್ಕೆ ಎಲ್ಲ ಹಿಜಾಬು ಹಲಾಲ್ ಅಂತೆಲ್ಲ ಮಾತಾಡ್ತಾ ಇದ್ರಲ್ಲ, ಈಗ ಎಲ್ಲರೂ ಕೂಡ ಸಲಾಮ್ ಹೊಡ್ಕೊಂಡು ಕೂತಿರ್ಬೇಕಲ್ಲಿ, ಹೆಂಗೆ ಮಾಡಿದ್ದೀವಿ ನಾವು ನೋಡು ಅಂಥೇಳಿ ಒಂದು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಒಂದು ಸಮುದಾಯವನ್ನು ಓಲೈಕೆ ಮಾಡೋ ವೇಳೆಯಲ್ಲಿ ಜಮೀರ್ ಅಹಮದ್ ಖಾನ್ ಹೇಳಿಕೆ ಕೊಟ್ಟಿದ್ದರು ಅಂಥೇಳಿ ಆರೋಪಿಸಿ ಒಂದು ಕಡೆ BJP ಒಂದು ಕಡೆ JDS ಪ್ರತಿಭಟನೆಯನ್ನು ಮಾಡ್ತಾ ಇವೆ. ಎಲ್ಲಿಗೆ ಬಂತು ಈ ಒಂದು ಪ್ರತಿಭಟನೆ? ಸ್ಪೀಕರ್ ಈ ವಿಚಾರಕ್ಕೆ ಒಂದು ಖಚಿತವಾದಂಥ ತೀರ್ಮಾನಕ್ಕೆ ಬರೋಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ. ರಮಕಂತು ಮುಸ್ಲಿಂ ಸಮುದಾಯಕ್ಕೆ ಸಲಾಂ ಹೊಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಪೀಕರ್ ಅವರ ಬಗ್ಗೆ ಜಮೀರ್ ಅವರು ಕೊಟ್ಟಂಥ ಹೇಳಿಕೆ ಇವತ್ತು ವಿಧಾನಸಭೆಯಲ್ಲಿ ಗದ್ದಲಕ್ಕೆ ಕಾರಣ ಆಗಿದೆ. ಯಾಕೆಂದರೆ ಜಮೀರ್ ಅವರ ವಜಾ ಮಾಡಬೇಕು, ಅವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು, ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿ ಇವತ್ತು BJP ಮತ್ತು JDS ಸದಸ್ಯರು ಸದನದ ಬಾವಿಗಿಳಿದು ಧರಣಿಯನ್ನು ಮುಂದುವರಿಸಿದ್ದಾರೆ.
ಯಾಕಂದ್ರೆ ಈ ವಿಚಾರದಲ್ಲಿ ಈಗ ಸ್ಪೀಕರ್ ಸ್ಥಾನಕ್ಕೆ ಎಲ್ಲರೂ ಕೂಡ ಗೌರವವನ್ನ ಕೊಡಬೇಕು. ಅಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಹಿರಿತನ ಅಥವಾ ಕಿರಿಯರು ಅನ್ನುವಂತಹ ಭೇದ ಭಾವಗಳಿರೋದಿಲ್ಲ. ಆ ಸ್ಥಾನದಲ್ಲಿ ಯಾರೇ ಕೂತರು ಕೂಡ ಅದಕ್ಕೆ ಎಲ್ಲರೂ ಕೂಡ ಗೌರವವನ್ನ ಕೊಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈಗ ಸ್ಪೀಕರ್ ಆಗಿ ಖಾದರ್ ಅವರು ಇದ್ದಾರೆ, ಹಾಗಾಗಿ ಅದು ಪೀಠಕ್ಕೆ ಗೌರವವನ್ನ ಎಲ್ಲರೂ ಕೂಡ ಕೊಡಬೇಕಾಗತ್ತೆ. ಅಲ್ಲಿ ಹಿಂದೂ ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಜೈನ್ ಅನ್ನುವಂಥದ್ದು ಬರೋದಿಲ್ಲ. ಆದರೆ ಜಮೀರ್ ಅವರು ಚುನಾವಣೆ ಸಂದರ್ಭದಲ್ಲಿ ತಮ್ಮ ಸಮುದಾಯವನ್ನು ಓಲೈಕೆ ಮಾಡುವಂತಹ ನಿಟ್ಟಿನಲ್ಲಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟು ಇವತ್ತು ದೊಡ್ಡ ಮಟ್ಟದ ಗದ್ದಲಕ್ಕೆ ಕಾರಣ ಆಗ್ತಾ ಇದೆ. ವಿಧಾನಸಭೆಯಲ್ಲೂ ಕೂಡ ಅದು ದೊಡ್ಡ ಮಟ್ಟಕ್ಕೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಆದರೆ ಇನ್ನೂ ಸ್ಪೀಕರ್ ಅವರು ಈ ವಿಚಾರದಲ್ಲಿ ಸ್ಪಷ್ಟವಾದಂಥ ನಿರ್ಧಾರವನ್ನು ಇನ್ನೂ ತೆಗೆದುಕೊಂಡಿಲ್ಲ. ಯಾಕೆಂದರೆ ಪ್ರತಿಪಕ್ಷಗಳು ಸದನದ ಬಾವಿಗಿಳಿದು ಇವತ್ತು ಧರಣಿಯನ್ನು ಮಾಡ್ತಾ ಇದೆ. ಅವರನ್ನು ಮೊದಲು ವಜಾ ಮಾಡಿ, ಯಾಕೆಂದರೆ ಸ್ಪೀಕರ್ ಅವರ ಕುರ್ಚಿಗೆ ಇವತ್ತು ಅಗೌರವವನ್ನು ಜಮೀರ್ ಅವರು ತೋರಿದ್ದಾರೆ. ಅಲ್ಲಿ ಭೇದ ಭಾವವನ್ನು ತಂದಿಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದೊಂದು ಸಮುದಾಯಕ್ಕೆ ಮತ್ತೊಂದು ಸಮುದಾಯವನ್ನು ಗುರಿಯಾಗಿಸುವಂಥ ಒಂದು ಪ್ರಯತ್ನ ಅವರ ಹೇಳಿಕೆಯಿಂದ ಇದೆ. ಹಾಗಾಗಿ ಈ ಕೋಮು ಭಾವನೆಯನ್ನು ಕೆರಳಿಸುವಂಥ ಕೆಲಸವನ್ನು ಜಮೀರ್ ಅವರು ಮಾಡಿರೋದ್ರಿಂದ ಅವರನ್ನು ಸಚಿವ ಸ್ಥಾನದಿಂದ ಮತ್ತು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅನ್ನುವಂತಹ ಒತ್ತಾಯವನ್ನು ಎರಡೂ ಪಕ್ಷಗಳ ಸದಸ್ಯರು ಇವತ್ತು ಮಾಡ್ತಾ ಇದ್ದಾರೆ. ಸದನದ ಬಾವಿಗಿಳಿದು ಇವತ್ತು ಧರಣಿಯನ್ನು ಮಾಡಿದ್ರು. ಸ್ಪೀಕರ್ ಅವರು ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಬರಗಾಲದ ವಿಚಾರದ ಚರ್ಚೆ ಆಗಬೇಕು. ನೀವು ಈ ಚರ್ಚೆಗಳಲ್ಲಿ ಭಾಗವಹಿಸಿ ಈ ಬೇರೆ ವಿಚಾರವನ್ನು ಇಲ್ಲಿ ತಂದು ಸದನದ ಸಮಯವನ್ನು ವ್ಯರ್ಥ ಮಾಡಬೇಡಿ. ಸುಮಾರು 20 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಈ ಸದನಕ್ಕಾಗಿ ನಾವು ಖರ್ಚು ಅಲ್ಲಗಳಿಯ ವಿಚಾರ ಕೂಡ ಅಲ್ಲ ಶಿವು, ಹಾಗಂತ ಅಲ್ಲಗಳಿಯಕ್ಕೆ ಆಗಲ್ಲವಲ್ಲ. ಈ ವಿಚಾರವನ್ನ ಸ್ಪೀಕರ್ ಸ್ಥಾನದಲ್ಲಿ ಮುಸ್ಲಿಂ ಅನ್ನ ಕೂರಿಸಿದ್ದೀವಿ, ಎಲ್ಲರೂ ಬಂದು ಸಲಾಮ್ ಮಾಡ್ಕೊಂಡು ಕೂತ್ಕೋಬೇಕು ಅಂತ ಹೇಳಿದ್ರೆ ಅದು ಹುದ್ದೆ ಕೊಡ್ತಿರೋ ಗೌರವ ವಿನಃ ಧರ್ಮಾಧಿಕಾರಿಗಳದೋ ಧರ್ಮಸಭೆನೋ ಅಲ್ವಲ್ಲ. ಹೆಡ್ ಆಫ್ ದಿ ಫ್ಲೋರ್ ಯಾರು ಇರ್ತಾರೋ ಅಲ್ಲಿ ಕೂತ್ಕೋತಾರೆ ಆ ಒಂದು ಚೇರಲ್ಲಿ. ಆ ಚೇರ್ ಕೊಡ್ತಿರ್ತಕ್ಕಂಥ ಗೌರವ ಅದು. ಇದಕ್ಕೆ ಕಾಂಗ್ರೆಸ್ ಸದಸ್ಯರು ಏನು ಮಾತಾಡಿದ್ರು ಅಂತ. ಖಂಡಿತ ಖಂಡಿತ ರಮಕಾಂತ್, ಯಾಕೆಂದರೆ ಆ ಕುರ್ಚಿಗೆ ಬೆಲೆಯನ್ನು ಎಲ್ಲರೂ ಕೂಡ ಕೊಡ್ತಾರೆ, ಗೌರವವನ್ನು ಕೊಡ್ತಾರೆ. ಹಾಗಾಗಿ ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನುವಂತಹ ಭೇದ ಭಾವಗಳು ಬರೋದಿಲ್ಲ. ಹಾಗಾಗಿ ಜಮೀರ್ ಅವರು ಚುನಾವಣಾ ಸಂದರ್ಭದಲ್ಲಿ ಆ ಒಂದು ಸಮುದಾಯವನ್ನು ಓಲೈಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬರದಲ್ಲಿ ಆ ಒಂದು ಮಾತನಾಡಿದ್ದಾರೆ. ಆದರೆ ಜಮೀರ್ ಅಹಮದ್ ಅವರು ಕ್ಷಮೆ ಆಚರಿಸಬೇಕು ಅಂತೇಳಿ ಈ ಹಿಂದೆ BJP ನಾಯಕರು ಸಾಕಷ್ಟು ಒತ್ತಾಯವನ್ನು ಮಾಡಿದರು. ಆದರೆ ಜಮೀರ್ ಆ ವಿಚಾರದಲ್ಲಿ ಎಲ್ಲೂ ಕೂಡ ತುಟಿಯನ್ನು ಬಿಚ್ಚುತ್ತಾ ಇಲ್ಲ, ಇವತ್ತು ಕೂಡ ಸದನಕ್ಕೆ ಹಾಜರಾಗಿದ್ದರು. ಆದರೆ ಈ ವಿಚಾರ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಜಮೀರ್ ಅವರು ತಟಸ್ಥರಾಗ್ತಾರೆ, ಕ್ಷಮೆಯನ್ನು ಯಾಚಿಸಿದರೆ ಅದು ಸೈಲೆಂಟ್ ಆಗ ಇಲ್ಲಿಗೆ ಮುಗಿದು ಹೋಗ್ತಾ ಇತ್ತು. ಆದರೆ ಅವರು ಕೂಡ ಕ್ಷಮೆಯನ್ನು ಕೇಳಿಲ್ಲ. ಈ ಕಡೆ BJP ಮತ್ತು JDS ಸದಸ್ಯರು ಕೂಡ ಬಿಡ್ತಾ ಇಲ್ಲ. ಯಾಕೆಂದರೆ ಮೊದಲು ನೀವು ಕ್ಷಮೆಯನ್ನು ಯಾಚಿಸಿ, ಇಲ್ಲದೇ ಇದ್ದರೆ ಸ್ಪೀಕರ್ ಅವರು ಅವರನ್ನು ವಜಾಗೊಳಿಸಬೇಕು. ಯಾಕೆಂದರೆ ಇವತ್ತು ನಿಮ್ಮ ಪೀಠವನ್ನೇ ಇವತ್ತು ಅದರ ಗೌರವವನ್ನು ಇವತ್ತು ಕಳೆಯುವಂಥ ಕೆಲಸವನ್ನು ಜಮೀರ್ ಅವರು ಮಾಡಲಿದ್ದಾರೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಸದನದ ಬಾವಿಗಿಳಿದಿದ್ದಾರೆ. ಸೊ ಸ್ಪೀಕರ್ ಅವರು ಕೂಡ ಅದರ ಧರಣಿಯ ಮಧ್ಯೆ ಕೂಡ ಈಗ 3-4 ವಿಧೇಯಕಗಳನ್ನು ಮಂಡನೆ ಮಾಡಿ ಅದನ್ನು ಅಂಗೀಕಾರ ಮಾಡಿದ್ದಾರೆ. ಯಾವುದೇ ವಿಧೇಯಕಗಳನ್ನು ಮಂಡನೆ ಮಾಡಿದಾಗ ಅದರ ಸಾಧಕ ಬಾಧಕಗಳ ಬಗ್ಗೆ ಗಂಭೀರವಾಗಿ ಚರ್ಚೆಗಳಾಗಬೇಕಾಗತ್ತೆ. ಆದರೆ ಇವತ್ತು ಧರಣಿಯ ಮಧ್ಯೆ ಆ ವಿಧೇಯಕಗಳನ್ನು ಮಂಡನೆ ಮಾಡಿ ಅಂಗೀಕಾರ ಮಾಡಲಾಗಿದೆ. ಹಾಗಾಗಿ ಅದರಲ್ಲಿರುವಂತಹ ತಪ್ಪುಗಳೇನು ಒಪ್ಪುಗಳೇನು ಅದು ಯಾವುದೂ ಕೂಡ ಬೆಳಕಿಗೆ ಬಂದಿಲ್ಲ ರಮಕಾಂತ್. ಇದು ಕೂಡ ಒಂದು ಅಚಾತುರ್ಯ ಇಲ್ಲಿ ಆಗೋಗಿದೆ. ಯಾಕೆಂದರೆ ಹಿಂದೆ BJP ಸರ್ಕಾರದ ಅವಧಿಯಲ್ಲೂ ಕೂಡ ಅದೇ ರೀತಿಯಾಗಿ ಆಗ್ತಾ ಇತ್ತು, ಈಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೂ ಕೂಡ ಅದೇ ರೀತಿಯಾಗಿ ಆಗಿದೆ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.